ಪ್ರಕಾಶನ ಮಾಹಿತಿಯನ್ನ ನೀಡ್ತಾ ಇದ್ರು. ಇನ್ನೂ ಕೂಡ ಆ ಪರಿಸ್ಥಿತಿ ಬಿಗುವಿನಿಂದ ಕೂಡಿರುವುದನ್ನ ಗಮನಿಸಬಹುದಾಗಿದೆ. ರಾಜಭವನದ ಬಳಿಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ತಡೆ ಹಿಡಿಯಲಾಗಿದೆ. ಆರ್ಸಿ ಕಾಲೇಜಿನ ಬಳಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದಷ್ಟೇ ನಮಗೆ ಇಂಟಿಮೇಟ್ ಮಾಡಲಾಗಿತ್ತು, ಆ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಆದ್ರೆ ಈ ರೀತಿ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಾಗುತ್ತೆ ಅಥವಾ ಕಮಿಷನರ್ ಕಚೇರಿಗೆ ಬಂದು ಮನವಿಯನ್ನ ಸಲ್ಲಿಸ್ತೀವಿ ಅನ್ನೋ ಬಗ್ಗೆ ಎಬಿವಿಪಿ ಕಾರ್ಯಕರ್ತರು ಯಾವುದೇ ರೀತಿಯ ಸೂಚನೆಯನ್ನ ಅಥವಾ ಇನ್ಫಾರ್ಮೇಶನ್ ಅನ್ನ ನಮಗೆ ನೀಡಿರಲಿಲ್ಲ. ಹೀಗಾಗಿ ಅವರನ್ನ ತಡಿಬೇಕಾಯ್ತು ಅನ್ನೋದು ಪೊಲೀಸರ ವರ್ಷನ್. ಆದ್ರೆ ಇನ್ನು ವಿದ್ಯಾರ್ಥಿಗಳು ಹೇಳ್ತಾ ಇರೋದು, ಕಮಿಷನರ್ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸ್ತಾ ಇದ್ವಿ. ಏನೋ ಈ ಒಂದು ಸಂಸ್ಥೆ ಇದೆ, ಈ ಕಾರ್ಯಕ್ರಮವನ್ನ ಆಯೋಜಿಸಿತ್ತು, ಬ್ರೋಕನ್ ಫ್ಯಾಮಿಲಿ ಅನ್ನೋ ಕಾರ್ಯಕ್ರಮವನ್ನ, ಆ ಸಂಸ್ಥೆಯನ್ನೇ ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಹಾಗೆ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮನವಿಯನ್ನ ಸಲ್ಲಿಸ್ತಿದ್ವಿ. ಆದ್ರೆ ನಮ್ಮನ್ನ ರಸ್ತೆ ಮಧ್ಯದಲ್ಲಿ ತಡೆಯಲಾಯಿತು. ಪೊಲೀಸರು ಪ್ರತಿಭಟನಾ ನಿರತರ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇದೀಗ ಪ್ರತಿಭಟನಾ ನಿರತ ಎಬಿವಿಪಿ ಕಾರ್ಯಕರ್ತರಿಂದ ಕೇಳಿ ಬರ್ತಾ ಇರೋದು. ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಸಲುವಾಗಿ ಕೆಲ ಎಬಿವಿಪಿ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಬಿವಿಪಿ ಮುಖಂಡರನ್ನ ಕೂಡ ವಶಕ್ಕೆ ಪಡೆದಿರೋದು. ಆದ್ರೆ ಇದನ್ನ ಕೂಡ ಖಂಡಿಸಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರ ಗತಿಯಲ್ಲಿ ಸಾಗಿಸಿಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಪೊಲೀಸ್ ವಾಹನದ ಮೇಲೆ ಹತ್ತಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಬಿವಿಪಿ ಕಾರ್ಯಕರ್ತರು ಅವರನ್ನ ನಿಯಂತ್ರಿಸೋಕೆ ಪೊಲೀಸರು ನಿಜಕ್ಕೂ ಹರಸಾಹಸ ಪಡ್ತಿರೋದನ್ನ ಕೂಡ ಗಮನಿಸಬಹುದಾಗಿದೆ. ಇನ್ನು ಆಗಸ್ಟ್ 13ನೇ ತಾರೀಕು ನಡೆದಿದ್ದ ಒಂದು ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ವಿರುದ್ಧ ಆಕ್ಷೇಪಾರ್ಹ ಘೋಷಣೆ ಕೂಗಿದ್ರು ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಕೂಗಿದವರನ್ನ ತತ್ಕ್ಷಣಕ್ಕೆ ಬಂಧಿಸಬೇಕು, ಹಾಗೆ ಇಡೀ ಕಾರ್ಯಕ್ರಮವನ್ನ ಆಯೋಜಿಸಿದ್ದ ಸಂಸ್ಥೆ ಏನಿದೆ ಅದನ್ನ ಕೂಡಲೇ ಬ್ಯಾನ್ ಮಾಡಬೇಕು ಅನ್ನೋ ಆಗ್ರಹ ಎಬಿವಿಪಿ ಸಂಘಟನೆಯಿಂದ ಕೇಳ್ಬರ್ತಾ ಇರೋದು. ಪ್ರಕರಣ ನಡೆದ ದಿನದಿಂದಲೂ ಕೂಡ ಪ್ರತಿಭಟನೆಯನ್ನ ನಿರಂತರವಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಎಬಿವಿಪಿ ಸಂಘಟನೆ. ಇದೀಗ ಇವತ್ತು ಆರ್ಸಿ ಕಾಲೇಜ್ ಬಳಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಆರ್ಸಿ ಕಾಲೇಜಿನಿಂದ ಕಮಿಷನರ್ ಕಚೇರಿವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನ ಸಾಗಿಸಿಕೊಂಡು ಹೋಗುವ ಇರಾದೆ ಇತ್ತು. ಆದ್ರೆ ರಾಜಭವನದ ಬಳಿ ಪ್ರತಿಭಟನಾ ನಿರತರನ್ನ ಪೊಲೀಸರು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಇನ್ನು ವಿದ್ಯಾರ್ಥಿಗಳನ್ನ ಹಾಗೆ ಪ್ರತಿಭಟನಾಕಾರರನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ಮಾಡಿರುವ ಘಟನೆ ನಡೆದಿರೋದು. ಖುದ್ದು ಕೇಂದ್ರ ವಲಯ ಡಿಸಿಪಿ ಸಂದೀಪ್ ಪಾಟೀಲ್ ಲಾಠಿಯನ್ನ ಹಿಡಿದು ವಿದ್ಯಾರ್ಥಿಗಳನ್ನ ಲಾಠಿ ಪ್ರಹಾರ ಮಾಡಿ ಕಂಟ್ರೋಲ್ ಮಾಡುವ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದು ನಡೀತು. Thank you.